ಇವುಗಳೇ ಹೇಳಿದ್ರು, ನಾನು ಕೇಳಿದ್ದು ಗಂಡು, ಇದು ಆದದ್ದು ಹೆಣ್ಣು, ಹಿಂಗೆ ಯಾಕೆ ಜಟ್ಟೆ ಮಾಡ್ತಾರಲ್ಲ, ಯಾರಿಗೋ ಕೇಳಿದ್ರಂತೆ ಗರ್ಭಿಣಿ ಇದ್ದಾರ ಮಗಳು ಏನು ಕೂಸುತ್ತಂತೆ, ಗ್ಯಾರಂಟಿ ಗಂಡೆ ಅಕಸ್ಮಾತ್ ಹೆಣ್ಣಾಗತ್ತೆ. ಹಂಗೆ ಹೇಳ್ದಂಗೆ ನಾನು ಕೇಳಿದ್ದು ಗಂಡು ಯಾಕೆ ಹೆಣ್ಣಾಯ್ತು, ವಿಚಾರ ಮಾಡಿದ್ರು, ವಿಚಾರ ಮಾಡಿ ಇಲ್ಲ, ನಿನ್ನ ಹೆಂಡತಿ ಆ ಹೋದ್ರಿಗೆ ಹೋಗಿ ಪ್ರಾರ್ಥನೆ ಮಾಡಿ ಹೆಣ್ಣು ಕೂಸು ಬೇಕು ಅಂತ ಕೇಳಿದ್ರೆ ಹೆಣ್ಣಾಗಿದೆ, ನನಗೆ ಗಂಡು ಬೇಕು, ಹಿಂಗ ಏನು ಚಿಂತೆ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಆ ಹುಟ್ಟಿದ ಹೆಣ್ಣು ಕೂಸು ಗಂಡಾಗಿದೆ. ಗಂಡಾದ ಮೇಲೆ ಸುಜುಮ್ನ ಅಂತ ನಾಮಕರಣ ಮಾಡಿದ್ರು, ದೊಡ್ಡವನಾದ ಬೆಳೆದ. ಒಂದು ದಿವಸ ಬೇಟೆಗಾಗಿ ತನ್ನ ಪರಿವಾರ ಸಹಿತನಾಗಿ ಹೊರಟ. ಎಲ್ಲಿ? ಮೇರು ಪರ್ವತದ ಸಮೀಪ ಇರತಕ್ಕಂತಹ ಇಲಾವೃತ ಕಂಡ ರುದ್ರದೇವರ ವಾಸಸ್ಥಳ. ಅಲ್ಲಿಗೆ ಸುಕುಮಾರ ವನಕ್ಕೆ ಹೋದ. ಅಲ್ಲಿಗೆ ಹೋದಾಗ ಇವನು ಆ ಒಂದು ವನವನ್ನು ಪ್ರವೇಶ ಮಾಡಿದ. ಎಲ್ಲರೂ ಹೆಣ್ಣಾದರು. ಇದ್ಯಾಕೆ ಹೀಗೆ ಇಷ್ಟು ಸುಲಭವೇ ಹೆಣ್ಣು ಗಂಡಾಗುವುದು? ಎಲ್ಲರೂ ಹೋಗ್ತಾರೆ, ಬೇಕಾದವರೆಲ್ಲ ಹೆಣ್ಣು ಗಂಡಾದವರು ಅಂದರೆ ಅಲ್ಲ. ಅಲ್ಲಿ ರುದ್ರದೇವರ ಶಾಪವಿತ್ತಂತೆ. ಒಂದ್ಸಲ ರುದ್ರದೇವರನ್ನು ಕಾಣಬೇಕು ಅಂತ ಋಷಿಗಳೆಲ್ಲ ಬಂದರಂತೆ. ಋಷಿಗಳೆಲ್ಲ ಬಂದಾಗ ರುದ್ರದೇವರು ಪಾರ್ವತಿಯಿಂದ ಏಕಾಂತದಲ್ಲಿದ್ದಾರೆ. ಏಕಾಂತದಲ್ಲಿರುವಾಗ ಋಷಿಗಳು ಒಳಗೆ ಪ್ರವೇಶ ಮಾಡಿದಾಗ ಏನಾಯಿತು? ಪಾರ್ವತಿ ಪರಮೇಶ್ವರನ ಏಕಾಂತಕ್ಕೆ ಭಂಗವಾಯಿತು. ಅವರು ಬಂದದ್ದು ನೋಡಿ ರುದ್ರದೇವರು ಏನು ಅಂತ ಕೇಳಿದ್ರು. ಅವರಂದ್ರು, ನಾವು ಬಂದ ಟೈಮ್ ಸರಿ ಇಲ್ಲ, ನಾವು ವಿತೌಟ್ ಅಪಾಯಿಂಟ್ಮೆಂಟ್ ಬಂದಿದ್ದೇವೆ, ಹಂಗಾದ್ರೆ ಬರಬಾರದು ಅಂತ ಕೇಳಿ ವಾಪಸ್ ಹೋಗಿಬಿಟ್ಟವರು. ಅವರು ಹೋದ ಮೇಲೆ ರುದ್ರದೇವರು ಹೆಂಡತಿಯ ಪ್ರೀತಿಗಾಗಿ ಅವತ್ತಿನಿಂದ ಒಂದು ಆರ್ಡರ್ ಪಾಸ್ ಮಾಡಿಬಿಟ್ಟು, ಇನ್ನು ಮುಂದೆ ಈ ನಮ್ಮ ಮನೆಗೆ ಸುಕುಮಾರ ಮನಕ್ಕೆ ಯಾವ ಗಂಡಸರು ಬಂದರು ಹೆಣ್ಣಾಗಬೇಕು, ತಮ್ಮನ್ನೊಬ್ಬರನ್ನು ಬಿಟ್ಟು ತಾವಂತರು ರಾಣಕ್ಕೆ ಮುಂದೆ ನನ್ನನ್ನು ಬಿಟ್ಟು ಯಾವ ಗಂಡಸರು ಅಂತ ಇಲ್ಲ ಜಾಗ ಕೊಟ್ಟರು. ಪಾಪ ಇವನಿಗೆ ಗೊತ್ತಿರಲಿಲ್ಲ, ಹೀಗಾಗಿ ಪ್ರವೇಶ ಮಾಡಿದ. ಅವನು ಅವನ ಪರಿವಾರ ಅಷ್ಟೇ ಅಲ್ಲ, ಅವನು ಹೋದ ಗಂಡು ಕುದುರೆ ಹೆಣ್ಣಾಗಿ ಬಿಡ್ತಾನೆ. ಹೀಗಾದಾಗ ನೋಡ್ಕೊಂತಾರೆ, ಏನಿದು ಬರುವ ಹಾಕೊಂಡು ಡ್ರೆಸ್ ಬೇರೆ ಡ್ರೆಸ್ ಬೇರೆ ಅಂತ ಹೇಳಿದ್ರು. ಇದ್ಯಾಕೆ ಸೀರೆ ಬಂತು, ನಾವ್ಯಾ ಹೆಣ್ಣಾದ್ರಿ ಅಂತ ವಿಚಾರ ಮಾಡ್ತಾ ಇರುವ ಕಾಲಕ್ಕೆ ಏನು ಮಾಡಿ ಉಪಾಯ ಇಲ್ಲ. ಅಲ್ಲಿಂದ ಗೊತ್ತಾಗಲಿಲ್ಲ. ಈಗ ವಿಚಾರ ಮಾಡ್ತಾ ಸ್ವಲ್ಪ ದೂರ ಬಂದ. ದೂರ ಬಂದಾಗ ಅಲ್ಲಿ ಈ ಹೆಣ್ಣಾದ ಸುಜುಮ್ನ ಹೆಣ್ಣಾದ ಮತ್ತೆ ಇಲ್ಲ ಅಂತ. ಅಲ್ಲಿ ಚಂದ್ರನ ಮಗ ಬುಧ ಬಂದ. ಬುಧ ಬಂದು ನೋಡ್ತಾನೆ, ನೋಡಿ ಇವಳನ್ನು ನೋಡಿ ಮದುವೆ ಆಗ್ತೀಯ ಅಂತ ಹೇಳಿದ. ಆಯಿತು ಅಂತ ಮದುವೆ ಆಯ್ತು. ಮದುವೆಯಾದ ಮೇಲೆ ಅಲ್ಲಿ ಒಬ್ಬ ಮಗನು ಹುಟ್ಟಿದ, ಅವನೇ ಕುರುರವಸ್ ಎಂಬ ರಾಜ. ಸರಿ, ಮದುವೆ ಆಯ್ತಲ್ಲ, ಆಯಿತು, ಮಕ್ಕಳಾದ್ರು. ಆಮೇಲೆ ಮನೆಗೆ ಹೋಗುವುದು ಹೇಗೆ? ಮನೆಯಿಂದ ಬರುವಾಗ ಗಂಡು, ಹೋಗುವಾಗ ಹೆಣ್ಣಂದೇ ನಮ್ಗೆ ಉತ್ತರ ಕಾರಣವೇ ಬರುತ್ತೆ. ಸರಿ, ಅಲ್ಲಿಯೇ ಗುರುಗಳನ್ನು ಸ್ಮರಣೆ ಮಾಡಿದ. ಯಾರನ್ನು? ವಶಿಷ್ಠರನ್ನು. ಹೌದು, ಬಂದರು. ಏನಪ್ಪಾ ನಂದು ಏನು ತಕರಾರು, ಮತ್ತೆ ಕರೆದಿ ಸ್ವಾಮಿ ಏನು ಮಾಡಿ ಮತ್ತೆ ಹೆಣ್ಣಾಗಿ ಏನೇ ನಿಂದಿದು? ಹುಟ್ಟುವಾಗ ಗಂಡು ಮತ್ತೆ ಹೆಣ್ಣು ಮತ್ತೆ ಗಂಡು ಮತ್ತೆ ಹೆಣ್ಣು ಏನಿದ್ರು ಗೊತ್ತಿಲ್ಲ ಸ್ವಾಮಿ, ಹಿಂಗಾಗಿದೆ ಇಲ್ಲಿ ಬಂದೆ ಹೆಣ್ಣಾಗಿ ವಿಚಾರ ಮಾಡಿದರು. ರುದ್ರದೇವರಿಗೂ ಅಪಚಾರ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದರು. ರುದ್ರದೇವರು ಪ್ರತ್ಯಕ್ಷರಾದ ವಶಿಷ್ಠನಿಗೆ ಏನು ಬೇಕು? ರುದ್ರದೇವರು ವಶಿಷ್ಠರೇ, ನಮ್ಮ ಶಿಷ್ಯ ಪಾಪ ಹೆಣ್ಣಾಗಿ ಬಿಟ್ಟ, ನಿಮ್ಮ ಆಜ್ಞೆಯನ್ನು ಮೀರಿ ಗಂಡು ಮಾಡಿದ್ರು. ಆಯಿತು, ಗಂಡ ಆಗ್ತಾನೆ, ಆದರೆ ಒಂದು ಕಂಡೀಷನ್, ಚೈತ್ರ ಮಾಸ ಗಂಡು, ವೈಶಾಖ ಹೆಣ್ಣು, ಜ್ಯೇಷ್ಠ ಮತ್ತೆ ಗಂಡು, ಅದಕ್ಕೆ ಮಾಸ ಬಂದರೆ ನನಗೆ ಗೊತ್ತಿಲ್ಲ. ಹೀಗೆ ಒಂದು ತಿಂಗಳ ಗಂಡು, ಒಂದು ತಿಂಗಳ ಹೆಣ್ಣು ಅಂತ ಹೇಳಿ ಆ ಜವರ ಕಳಿಸಿದ್ರು. ಸರಿ ಅಂತ ಅಂದು ಮನೆಗೆ ಬಂದ. ಮನೆಗೆ ಬಂದ ಮೇಲೆ ಒಂದು ದೊಡ್ಡವನ್ನ ರಾಜ್ಯ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದ ನಂತರ ಪ್ರಜೆಗಳು ನೋಡ್ತಾರೆ, ಏನಪ್ಪ ನಮ್ಮ ರಾಜ ಏನು ಗಂಡು ಹೆಣ್ಣು, ಒಂದು ಒಂದು ಗಂಡು ಒಮ್ಮೆ ಹೆಣ್ಣು ಅಂತ ಹೇಳಿ ಪ್ರಜೆಗಳಿಗೆ ರಾಜ್ಯದಲ್ಲಿ ಪ್ರೀತಿ ಉಂಟಾಗಲಿಲ್ಲ. ಕೊನೆಗೊಂದು ಬೇಡ ಅಂತ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಟು ಅವನು ಹೊರಟು ಹೋದ. ಹೀಗೆ ಆದ ಮೇಲೆ ಮುಂದೆ ಆ ಮನುವಿಗೆ 10 ಜನ ಮಕ್ಕಳಾದರು ಅಂತ ಅವರ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಒಬ್ಬೊಬ್ಬರ ಕಥೆ ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು. ಇಂತಹ ರಾಜರ ಏನು ಮನುವಿನ ಮಕ್ಕಳ ಸಂತಾನದಲ್ಲಿ ಬಂದ ತುಂಬ ಪ್ರಸಿದ್ಧನಾದ ವ್ಯಕ್ತಿ. ಯಾರ ಕಥೆಯನ್ನು ನಾವು ಕೇಳಿದ ಕೂಡಲೇ ಹೆಸರು ಕೇಳಿದಾಗ ನೆನಪಾಗುವುದು ಯಾವುದು ಅಂದರೆ ಏಕಾದಶಿ. ಅಂತಹ ಅಂಬರೀಷ ಮಹಾರಾಜ ನಾಭಾಗನ ಮಗನಾಗಿ, ಮನುವಿನ ಮಗನ ಮಕ್ಕಳಿಗೆ ಒಬ್ಬನಾದವನು ನಾಭಾಗ. ಆ ನಾಭಾಗನ ಮಗನಾಗಿರ್ತಕ್ಕಂಥವನು ಅಂಬರೀಷ ಮಹಾರಾಜ, ದೊಡ್ಡ ಚಕ್ರವರ್ತಿ. ಏಕಾದಶಿ ವ್ರತವನ್ನು ವಿಶೇಷವಾಗಿ ಅನುಷ್ಠಾನ ಮಾಡಿದವನು. ಪರಮಾತ್ಮನ ಪ್ರೀತಿಗಾಗಿ 1 ವರ್ಷ ಪರ್ಯಂತ ವಿಶೇಷ ಏಕಾದಶಿ ಅನುಷ್ಠಾನ ಮಾಡಿದ.
ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಏಕಾದಶಿಯಿಂದ ಆರಂಭ ಮಾಡಿ ಒಂದು ತಿಂಗಳ ಪರ್ಯಂತ ಅಖಂಡ ಏಕಾದಶಿ ವ್ರತ ಅಂದ್ರೇನು? ದಶಮಿ ಬೆಳಿಗ್ಗೆ ಮಾತ್ರ ಊಟ, ಸಾಯಂಕಾಲ ರಾತ್ರಿ ಏನು ಇಲ್ಲ. ನಾಲ್ಕಿದ್ದೆ ಎಂಟು ಚಪಾತಿ ಮೂರು ದೋಸೆ ಎಂಟು ಗುಂಟುಕೊಂಡು ಇರ್ತಿಲ್ಲ ನೋಡಿ, ಏನೇನೇನೇ ಇಲ್ಲ. ನೀರು ಬೇಕು ನೀವು ಹಂಗಿದ್ರಿ. ದ್ವಾದಶಿ ಬೆಳಿಗ್ಗೆ ಊಟ ಆದ್ರೆ ಮುಗಿದೋಯ್ತು. ಆಮೇಲೆ ಏಕಾದಶಿ ಉಪವಾಸ, ದ್ವಾದಶಿ ಬೆಳಿಗ್ಗೆ ಊಟ ಆದ್ರೆ ಮತ್ತೆ ಸಾಯಂಕಾಲ ಮಧ್ಯಾಹ್ನ ತಿಂಡಿ ತಿಂಡಿ ಅದು ಇದು ಏನೇನೂ ಇಲ್ಲ, ಮತ್ತು ತ್ರಯೋದಶಿ ಬೆಳಿಗ್ಗೆನೇ ಊಟ. ಈ ತರಹ ಮಾಡುವ ವರ್ಷಕ್ಕೆ ಅಖಂಡ ಏಕಾದಶಿ ವ್ರತ ಅಂತ ಕರೀತಾರೆ. ಒಂದ್ಸಲ ಪ್ರಯತ್ನ ನೋಡ್ಬೋದು, ತಪ್ಪಿಲ್ಲ. ಜೈ ಇರ ಸ್ಯಾಂಪಲ್ ಅಂತ ಅಲ್ಲ ಮಾಡಿ, ಆಚಾರ ಬೇಕಾಗಿ ಆಚಾರ್ಯರು ತೊಂದರೆ ಆಯ್ತು, ಶಕ್ತಿ ಇದ್ರೆ ಮಾಡೋದು. ಈ ತರಹದ ಒಂದು ವ್ರತ ಇದೆ ಅಖಂಡ ಏಕಾದಶಿ ವ್ರತ ಅಂತ. ಈಗ ಒಂದು ವರ್ಷ ಪರ್ಯಂತ ಕಾರ್ತೀಕ ಕೃಷ್ಣಪಕ್ಷ ಏಕಾದಶಿ ಪ್ರಾರಂಭ ಮಾಡಿ ಮುಂದಿನ ವರ್ಷ ಕಾರ್ತೀಕ ಶುದ್ಧ ಏಕಾದಶಿ ಪ್ರಾಪ್ತವಾದಾಗ ವಿಶೇಷವಾಗಿ ಮೂರು ದಿನ ಉಪವಾಸವನ್ನು ಮಾಡಿ ಆಮೇಲೆ ಅವನು ವ್ರತದ ಉದ್ಯಾಪನೆಗಾಗಿ ಅವನು ವಿಶೇಷವಾಗಿ ಬ್ರಾಹ್ಮಣರನ್ನೆಲ್ಲ ಕರೆದ, ಆಮೇಲೆ ವೈಭವದಿಂದ ಪೂಜೆಯೆಲ್ಲ ಮಾಡಿ ಭಗವಂತನ ಆರಾಧನೆ ಮಾಡಿ ಎಲ್ಲ ಬ್ರಾಹ್ಮಣರು ಊಟಕ್ಕೆ ಹಾಕಿದ, ಬೇಕಾದ ದಾನ ಕೊಟ್ಟ, ಎಲ್ಲರ ಊಟವಾಯಿತು. ಆ ಎಲ್ಲ ಬಂದ ಬ್ರಾಹ್ಮಣರಿಗೆ 6 ಕೋಟಿ ಗೋದಾನ ಮಾಡಿದರು. ಅರ್ಭುದಾನಿ ಶಟ ಅಲ್ಲ, 60 ಕೋಟಿ ಯಾದವಾಗಿ ಹೇಳ್ತಾರೆ. ಒಂದು ಅರ್ಭುದ ಅಂದ್ರೆ 10 ಕೋಟಿ ಅಂತ. 60 ಕೋಟಿ ಆಕಳ ದಾನ ಮಾಡಿದ. ಎಲ್ಲಿಟ್ಟಿದ್ದ, ಹೆಂಗ್ ತಂದಿದ್ದ, ಹೆಂಗ್ ಸಾಕಿದ್ದ, ಹೆಂಗ್ ತೊಗೊಂಡೋದ್ರು, ಇವೆಲ್ಲ ಅಮಾನುಷ ವ್ಯಾಪಾರ. ಈ ಪ್ರಕಾರವಾಗಿ ಆ ಗೋದಾನವನ್ನು ಮಾಡಿದ್ದಾನೆ. ಅವೆಲ್ಲ ತೊಗೊಂಡು ಹೋದ್ರು. ತೊಗೊಂಡು ಹೋದ ಮೇಲೆ ಊಟ ಮಾಡಬೇಕು ಅಂತ ಹೊರಟಾಗ ದುರ್ವಾಸರ ಆಗಮನವಾಯಿತು. ಮಹಾನುಭಾವರು ಬಹಳ ಸಂತೋಷವಾಯಿತು. ಬನ್ನಿ, ಪಾರಣೆಗೆ ಬನ್ನಿ ಅಂತ ಕರೆದ ಕಾಲಕ್ಕೆ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ, ನನ್ನ ಸ್ನಾನ ಪೂಜೆ ಅನೇಕವಾಗಿಲ್ಲ ಅಂತ ಯಮುನೆಗೆ ಹೋದವರು ಯಮುನೆಯಲ್ಲಿ ಉಳುಗಿ ದೇವರ ಧ್ಯಾನದಲ್ಲಿ ಮಗ್ನರಾಗಿ ಜಗತ್ತನ್ನೇ ಮರೆತರು. ಇವನು ಪಾಪ ದ್ವಾದಶಿ ಅಧಿಕರಣವಾಗತ್ತೆ, ಏನು ಮಾಡಬೇಕು ಅಂತ ಬ್ರಾಹ್ಮಣರನ್ನು ಕೇಳಿದ. ಅವರಂದರು ಏನು ಮಾಡಬೇಡ, ನೀರು ಕುಡಿ, ಏಕಾದಶಿ ಮಾಡಿದ ಪುಣ್ಯ ಬರುತ್ತೆ, ಬ್ರಾಹ್ಮಣರಿಗೆ ತಿರಸ್ಕಾರವಾಗುವುದಿಲ್ಲ. ನೀರು ಕುಡಿದರೆ ಕುಡಿದಂತೆ ಕುಡಿಯದಂತೆ ಎರಡು. ಬ್ರಾಹ್ಮಣರ ಮಾತಿನಂತೆ ನೀರು ಕುಡಿದ, ಕೈತಾಗಿದ್ದ. ದುರ್ವಾಸರು ಬಂದರು, ಗೊತ್ತಾಯಿತು ನನ್ನ ಮಾತನ್ನು ಮೀರಿ ನೀರನ್ನು ಕುಡಿದಿದ್ದಾನೆ. ಕುಪಿತರಾಗಿ ಜಟೆಯಿಂದ ಭೂತ ಸೃಷ್ಟಿ ಮಾಡಿ ಅವನ ಮೇಲೆ ಪ್ರಯೋಗ ಮಾಡಿದಾಗ ನಿಶ್ಚಿಂತನಾಗಿ ಟೆನ್ಷನ್ ಫ್ರೀಯಾಗಿ ನಿಂತಿದ್ದ. ಯಾಕೆ, ನಾನೇನು ತಪ್ಪು ಮಾಡೇ ಇಲ್ಲ ಅಂತ ಬ್ರಾಹ್ಮಣರ ಮಾತನ್ನು ನಡ್ಕೊಂಡಿದ್ದ. ಅಂತ ನಿಶ್ಚಿಂತನಾಗಿ ಇದ್ದ ಮಹಾವಿರಕ್ತ ಇವನ ಭಕ್ತಿ ಇವನ ವೈರಾಗ್ಯಕ್ಕೆ ಪರಮಾತ್ಮ ಮೆಚ್ಚಿ ತನ್ನ ಚಕ್ರವನ್ನೇ ಒಂದು ಅಂಶದಿಂದ ಇವರು ರಕ್ಷಣೆಗಿಟ್ಟಿದ್ದ. ಆ ಸ್ವರ್ಗನ ಚಕ್ರ ಬಂತು, ಬಂದು ಆ ಭೂತವನ್ನು ಸುಟ್ಟು ದುರ್ವಾಸರ ಬೆನ್ನತ್ತಿತ್ತು. ಸೇಡು ತೀರಿಸಿಕೊಳ್ಳುತ್ತು ಚಕ್ರ ದುರ್ವಾಸರ ಮೇಲೆ ಅಂತ. ಯಾಕೆ ಅಂದ್ರೆ ಚಕ್ರಾಭಿಮಾನಿ ಯಾರು ಗೊತ್ತೇ? ಕಾಮ. ದುರ್ವಾಸರ ಯಾರು? ರುದ್ರದೇವರು. ರುದ್ರದೇವರು ತಪಸ್ಸು ಮಾಡ್ತಾ ಇರುವಾಗ ತಮ್ಮ ತಪಸ್ಸಿಗೆ ವಿಘ್ನ ಮಾಡಿದ ಅಂತ ಕಾಮನನ್ನು ಸುಟ್ಟಿ ಹಾಕಿದ್ರಲ್ಲ ಮೂರನೇ ಕಣ್ಣು ತೆಗೆದು. ಅದಕ್ಕಾಗಿ ಆ ಕಾಮನೇ ಚಕ್ರಾಭಿಮಾನಿ. ಆ ಚಕ್ರ ಈಗ ಬೆನ್ನಕ್ಕೆ ನನ್ನ ಸುಟ್ಟಾಕ್ತೀರ ನೀವು, ನೀವು ಬಿಡೋದಿಲ್ಲ ಅಂತ ಹೇಳಿ ಆ ರುದ್ರದೇವರ ಅವತಾರರಾದ ದುರ್ವಾಸರ ಬೆನ್ನಕ್ಕೆ ಎಲ್ಲಿ ಹೋದರು, ಯಾವ ಲೋಕ, ಚಂದ್ರಲೋಕ, ಎಲ್ಲ ಕೆಳಗಿನ ಲೋಕಗಳು, ಮೇಲೆ ಲೋಕ, ದೇವತೆಗಳ ದಿಕ್ಪಾಲಕರ ಮನೆ, ಎಲ್ಲಿ ಹೋದರು ಚಕ್ರ ಬೀಳಿದ ಬೆನ್ನತ್ತಿ ಹೋಗ್ತಾ ಇದೆ. ಬ್ರಹ್ಮದೇವರ ರುದ್ರದೇವರ ಎಲ್ಲರ ಮನೆ ಹೋದರೂ ಕೂಡ ಬಾಗಿಲು ಮುಂದೆ ಹೊರಡು, ನೋ ಎಂಟ್ರಿ, ಇಲ್ಲಿ ಬರಲೇಬೇಡಿ ನೀವು. ಯಾಕೆ? ಭಗವಂತನಿಂದ ನಾವು ರಕ್ಷಣೆ ಮಾಡಲಿಕ್ಕೆ ಸಮರ್ಥರಲ್ಲ ಅಂತ ಎಲ್ಲರೂ ನಿರಾಕರಣೆ ಮಾಡಿದ. ಕೊನೆಗೆ ವೈಕುಂಠಕ್ಕೆ ಹೋದರು. ದೇವರಂದ, ನಾನು ಏನು ಮಾಡಲಾರೆ, ಅಹಂ ಭಕ್ತ ಪರಾಧೀನ ಸ್ವತಂತ್ರ ಇವ ದ್ವಿಜ. ಒಂದು ಉಪಾಯ ಹೇಳ್ತೀನಿ, ಈ ಚಕ್ರ ಯಾರಿಂದ ಎಲ್ಲಿಂದ ಬಂದಿದೆಯಲ್ಲ ಅಲ್ಲೇ ಹೋಗು ಅಂತ. ಅಲ್ಲಿಗೆ ತಿರುಗಿ ಬಂದ. ಬಂದು ದುರ್ವಾಸರು ಅಂಬರೀಷ ರಾಜನ ಕಾಲಂತೂ ಗಟ್ಟಿಯಾಗಿ ಹಿಡ್ಕೊಂಡ್ರಂತೆ. ನಾವಾಗಿದ್ರೆ ಹಂಗಾಗಿಪ್ಪ ಹಿಂಗಾಯ್ತು ಈಗ ಅಂತಂತಿದ್ವಿ ನಾವು. ಅಂಬರೀಷ ಗನ್ನೇನು ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಚಕ್ರಕ್ಕೆ ಸರ್ವಾಸ್ತ್ರ ಘಾತಿ ವಿಪ್ರಾಯ ಸ್ವಸ್ತಿ ಭೂಯ ಇಡಸ್ಪತಿ ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಚಕ್ರ ಶಾಂತವಾಯಿತು. ದುರ್ವಾಸರಂತಾರೆ, ಇವತ್ತು ನನಗೆ ಭಗವದ್ಭಕ್ತರ ವಿಷ್ಣು ಭಕ್ತರಾದ ವೈಷ್ಣವರ ಏನೇ ಗೊತ್ತಾಗಿತ್ತು. ಯಾಕೆ? ಕೃತಾಗಸೋಪಿ ಯದ್ರಾಜನ್ ಮಂಗಳಾನಿ ಸಮೀಹತೆ. ದ್ರೋಹ ಮಾಡಿದ ವ್ಯಕ್ತಿಗೂ ಮಂಗಳವಾಗಿ ಅಂತ ಬಯಸ್ತೀಯಲ್ಲ, ದೊಡ್ಡದಾಗಿರ್ತಕ್ಕಂಥದ್ದು. ಅದನ್ನೇ ಹೇಳಿದ್ರು ಪುರಂದರದಾಸರು, ಕೊಂದ ವೈದ್ಯ ಮನೆಗೆ ನಡೆದು ಹೋಗಲು ಬೇಕು.
ಹಿಂದೆ ವಂದೀಪರನ್ನು ನಿಂದಿಸುತ್ತಲೇ, ಹಿಂದೆ ನಿಂದೀಪ ಏನು, ಹಿಂದೆ ನಿಂದೀಪರನ್ನು ವಂದಿಸುತ್ತಲೇ ಇರಲಿ. ವಿಷವಿಕ್ಕಿದ ಷಡ್ರಸವ ದುಡಿಸಲು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಆ ಹಾಡಿ ಕೇಳಿ ಚಂದರಿ ಮಾಡುದು ಬಹಳ ಕಷ್ಟ ಇತ್ತು. ಅದನ್ನು ಮಾಡಿ ದೊಡ್ಡವನಾದವನು ಅಂಬರೀಷ್ ಮಹಾರಾಜ. ಅದಕ್ಕೆ ಒಂದು ನಿತ್ಯ ನಾವು ಕೊಂಡಾಡ್ತೀವಿ. ಮಾನ್ಭಾತ ನೌಶೋಬರಿ ಸಗರ ಅಂಬರೀಷ್ ಕೊಂಡಾಡ್ತೇವೆ. ಅಂತ ದೊಡ್ಡ ಚಕ್ರವರ್ತಿ. ಆಗ ಚಕ್ರ ಚಂದವಾಯಿತು. ಆಮೇಲೆ ಅವರು ಊಟಕ್ಕೆ ಹಾಕಿದ. ಅಷ್ಟೊತ್ತಿಗೆ ಒಂದು ವರ್ಷ ಕಳೆದಿತ್ತು, ನೀರು ಕುಡದೇ ಇದ್ದ. ಆಮೇಲೆ ಅವರು ಊಟವಾದ ಮೇಲೆ ತಾನು ಊಟ ಮಾಡಿದ. ಇಷ್ಟೆಲ್ಲ ಕತೆ ಹೇಳಿ ಭಗವತ್ ಹೇಳುತ್ತೆ, ಎಂಥ ಭಕ್ತನ ಅಂಬರೀಷ ಮಹಾರಾಜ ತನ್ನ ಭಕ್ತಿಯಿಂದ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅವನು ತಿರಸ್ಕಾರ ಮಾಡಿಬಿಟ್ಟ. ಯಯಾ ವೀರ್ಯಾದಿ ಅದಷ್ಟ ಅಂತ ಹೇಳಿ ಬ್ರಹ್ಮಾದಿಗಳಿಂದ ಆಗದ ಕೆಲಸ ಚಕ್ರವನ್ನು ಶಾಂತ ಮಾಡಿದವನು ಅಂಬರೀಷ ಮಹಾರಾಜ ಅಂತ ಭಾಗವತ ಹೇಳುತ್ತೆ. ಹೀಗೆ ಭಾಗವತ ಅರ್ಥ ತಿಳಿದುಬಿಟ್ಟರೆ ಮಹಾ ಅನರ್ಥ ಆಚಾರ್ಯ ಹೇಳ್ತಾರೆ. ಹಾಗೆ ತಿಳಿಯಬೇಡಿಯಪ್ಪ, ವೇದವ್ಯಾಸರು ಮೋಹಕವಾಗಿ ಮಾತಾಡ್ತಾರೆ. ಯಾಕೆ ಬ್ರಹ್ಮದೇವರಲ್ಲಿ ಅಂಬರೀಷನಲ್ಲಿ ಅವರಿಗಿರುವ ಭಕ್ತಿಯಲ್ಲಿಯ ಒಂದು ಕೋಟಿ ಅಂಶದ ಭಕ್ತಿ ಇವರಿಗಿಲ್ಲ. ಅಷ್ಟು ದೊಡ್ಡ ಜೀವೋತ್ತಮರಾದವರು ಬ್ರಹ್ಮದೇವರು. ತಾತ್ಕಾಲಿಕವಾಗಿ ಅವರಿಗೊಂದು ಮಹತ್ವ ಕೊಡಬೇಕು. ದುರ್ವಾಸರು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಬೇಕು ಅನ್ನುವುದಕ್ಕಾಗಿ ಭಗವಂತ ತಾತ್ಕಾಲಿಕ ಅಂಬರೀಷನನ್ನು ದೊಡ್ಡವ ಅಂತ ಮಾಡಿ ತೋರಿಸಿದ ಹೊರತು ಆ ಚಕ್ರವನ್ನು ಶಾಂತಗೊಳಿಸುವ ಯೋಗ್ಯತೆ ಬ್ರಹ್ಮದೇವರಿಗಿಲ್ಲ, ರುದ್ರದೇವರಿಗಿಲ್ಲವೇ? ಅವಶ್ಯವಾಗಿ ಉಂಟು. ಅಂಬರೀಷನಿಗೆ ಮಹತ್ವವನ್ನು ಪಡಬೇಕು ಅನ್ನುವುದಕ್ಕಾಗಿ ಭಗವಂತ ಮಾಡಿದ್ದೇ ಹೊರತು ಬ್ರಹ್ಮದೇವರಿಗಿಂತ ಅಂಬರೀಷ ಉತ್ತಮ ಅಂತ ತಿಳಿದು ಬಿಟ್ಟರೆ ಎಷ್ಟು ದಿನ ಭಗವತ್ ಕೇಳಿದರೆ ಅರ್ಥ ಆಗ್ತದೆ. ಕೆಲವು ಎಕ್ಸಾಮ್ನಾಗೆ ಮೈನಸ್ ಮಾರ್ಕ್ ಇರುತ್ತೆ ನೋಡಿ, ಕಂಪ್ಲೀಟ್ ಎಕ್ಸಾಮ್ನಲ್ಲಿ ಹಾಗೆ ಹಿಂಗೆ ತಗೊಂಬಿಟ್ರೆ ಇಷ್ಟು ದಿನ ಕೇಳಿದ್ದೆಲ್ಲ ಹೆಚ್ಚಿನ ಪಾಪ ಬರ್ತೀನಿ. ಅಷ್ಟು ಹಾ ಏನು ನಾವು ಕಾರ್ಯಕ್ರಮ ಸರಿಯಾಗಿ ತಿಳಿಯಬೇಕು. ಈ ಪ್ರಕಾರ ಅಂಬರೀಷ ರಾಜನ ಕಥೆಯನ್ನು ನಿರೂಪಣೆಯನ್ನು ಮಾಡಿ ಇಂತಹ ಈ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥ ಅನೇಕ ಚಕ್ರವರ್ತಿಗಳು, ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ ಚಕ್ರವರ್ತಿಗಳೆಲ್ಲ ಅವತಾರ ಮಾಡಿದರು. ಇಂಥ ವಂಶದಲ್ಲಿ ಬಂದವನೇ ನಮ್ಮ ಎಲ್ಲರ ಸ್ವಾಮಿಯಾದ ಸಾಕ್ಷಾತ್ ರಾಮಚಂದ್ರ. ಗುರುವರ್ತೆ ತೆಕ್ತರಾಜ್ಯ ವ್ಯಚರದನುವನಂ, ತನ್ನ ತಂದೆಯ ಪ್ರೀತಿಗಾಗಿ ರಾಜ್ಯವನ್ನು ಬಿಟ್ಟು ವನದಲ್ಲಿ ಸಂಚಾರ ಮಾಡಿದ ರಾಮಚಂದ್ರ. ಇದೇ ಪವಿತ್ರವಾದ ಸೂರ್ಯವಂಶದಲ್ಲಿ ಭಗವಂತ ಅವತಾರ ಮಾಡಿ ದುಷ್ಟ ನಿಗ್ರಹವನ್ನು ಮಾಡಿ ಪರಮಾತ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ ಎಂಬುದಾಗಿ ಹೇಳಿ ಈ ಪ್ರಕಾರ ಸೂರ್ಯವಂಶದ ರಾಜರ ಕಥೆಯೆಲ್ಲ ಹೇಳಿ ಮುಂದೆ ಚಂದ್ರವಂಶದ ಕಥೆಯನ್ನು ಹೇಳುವಾಗ ತುಂಬ ಪವಿತ್ರವಾಗಿರ್ತಕ್ಕಂತಹ ಚಂದ್ರವಂಶ, ಆ ವಂಶದಲ್ಲಿ ಅನೇಕ ರಾಜಮಹಾರಾಜರೆಲ್ಲರೂ ಕೂಡ ಅವತಾರವನ್ನು ಮಾಡಿದರು. ಅಂತಹ ವಂಶದಲ್ಲಿಯೇ ಪರಮಾತ್ಮ ಕೃಷ್ಣನಾಗ ಅವತಾರವನ್ನು ಮಾಡಿದ ಅಂತ ಆ ಕೃಷ್ಣನ ಕಥೆಯನ್ನು ಸಂಕ್ಷೇಪವಾಗಿ ನಿರೂಪಣೆಯನ್ನು ಮಾಡಿದಾಗ ಆ ಕೃಷ್ಣನ ಕಥೆ ವಿಸ್ತಾರವಾಗಿ ಹೇಳಿ ಅಂತ ಶುಕಾಚಾರ್ಯರಿಗೆ ಪರೀಕ್ಷಿತ್ ರಾಜ ಕೇಳಿದ. ಶುಕಾಚಾರ್ಯರು ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಆರಂಭವನ್ನು ಮಾಡಿ ಆ ಭಗವಂತನ ಕಥೆಯನ್ನು ಒಂದು 100 ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಒಂದೇ ಅದರ ಭಗವಂತನ ಮಹಿಮೆ, ಅವನು ಮಾಡಿದ ಕೂಟನೆಯ ಸಂಹಾರ ಮೊದಲ ಮಾಡಿಕೊಂಡು ಕೊನೆಗೆ ಮಹಾಭಾರತ ಯುದ್ಧ, ಭೂಭಾರ ಹರಣ, ಆಮೇಲೆ ತನ್ನ ಯಾದವರನ್ನು ಕೂಡ ಪರಸ್ಪರ ಕಲಹ ಯುದ್ಧದಿಂದ ಅವರೆಲ್ಲರ ನಾಶ ಮಾಡಿ ಭಗವಂತ ಹೀಗೆ ಭೂಮಿಯ ಭಾರವನ್ನು ಪರಮಾತ್ಮ ಪರಿಹರಿಸಿ ಧರ್ಮವನ್ನು ಸ್ಥಾಪನೆ ಮಾಡಿ ಸಜ್ಜನರಿಗೆ ಜಯವನ್ನು ತಂದುಕೊಟ್ಟು ಪರಮಾತ್ಮ ತನ್ನ ಕಾರ್ಯವನ್ನು ಮಾಡ್ತಾನೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಭಗವಂತನ ಚರಿತ್ರೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ ಮೇಲೆ ಮುಂದೆ ಅವತಾರ ಕಾರ್ಯ ಮುಗಿಸಿ ಪರಮಾತ್ಮ ಪರಂಧಾಮಕ್ಕೆ ಹೋಗಬೇಕು ಅಂತ ನಿಶ್ಚಯವನ್ನು ಮಾಡಿದ ಸಂದರ್ಭದಲ್ಲಿ ಆಗ ಉದ್ಧವ ಬಂದು ಭಗವಂತನಿಗೆ ಪ್ರಾರ್ಥಿಸಿ, ಸ್ವಾಮಿ ನೀನು ಪರಂಧಾಮಕ್ಕೆ ಹೋಗ್ತೀಯಂತೆ, ನನ್ನದೇನು ಗತಿ, ನನಗೆ ಯಾರು ಉಪದೇಶ ಮಾಡುವವರು? ಹೇಳಿದಾಗ ಭಗವಂತ ಸುದೀರ್ಘವಾದ ಉಪದೇಶವನ್ನು ಮಾಡ್ತಾನೆ. ಉದ್ಧವ ಗೀತೆ ಅಂತ ನಾವು ಕಾಣ್ತೀವಿ, ಅದೆಲ್ಲವನ್ನು ಭಗವಂತ ವಿಸ್ತಾರವಾಗಿ ನಿರೂಪಣೆ ಮಾಡಿ ಆದ ಮೇಲೆ ಅವತಾರ ಕಾರ್ಯವನ್ನು ಮುಗಿಸಿದ ಪರಮಾತ್ಮ ತಾನು ಕೂಡ ಬ್ರಾಹ್ಮಣರ ಶಾಪಕ್ಕೆ ಮಹತ್ವ ಕೊಟ್ಟ. ಕೃಷ್ಣನ ಮಕ್ಕಳು ಸಾಂಬನಿಗೆ ಗರ್ಭಿಣಿಯ ವೇಷವನ್ನು ಹಾಕಿ ವಿಶ್ವಾಮಿತ್ರಾದಿ ಮುನಿಗಳು ಬಂದಾಗ ಅವರ ಪರೀಕ್ಷೆ ಮಾಡಬೇಕು ಅಂತ ಹೋಗಿ ಕೇಳಿದರಂತೆ. ತುಂಬ ದಿನಗಳಾದ ಮೇಲೆ ಪಾಪ ಗರ್ಭಿಣಿಯಾಗಿದ್ದಾಳೆ. ಹುಟ್ಟುವ ಕೂಸು ಹೆಣ್ಣು ಗಂಡು ಹೇಳಿ ಇವತ್ತಿನವರಂತೆ ಹೆಣ್ಣು ಇಲ್ಲಾಂದ್ರೆ ಗಂಡು ಹಿಂಗೆ ಹೇಳಿದವರು. ಅದೇನಂತೆ ನಿಮಗೆ ಹುಟ್ಟುವುದು ಹೆಣ್ಣಲ್ಲ ಗಂಡಲ್ಲ, ಹುಟ್ಟುವುದು ನಿಮ್ಮ ಕುಲನಾಶ ಮಾಡುವ ಒಂದು ಹುಸಲ.
ಒಣಗಿ ಹುಟ್ಟತ್ತೆ ಅಂತ ಹೇಳಿ ಭಾಗವತದ ವಿಕಾಸಕಂದಕ್ಕೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಶ್ರೀನಿವಾಸ ತೆರಳುತ್ತಾರೆ. ಅವರ ಮಾತಿನಿಂದ, ಋಷಿಗಳ ಮಾತಿನಿಂದ ಆ ಸಾಂಬನ ಹೊಟ್ಟೆಯಲ್ಲಿ ಗರ್ಭಿಣಿಯಂತೆ ಕಾಣಲಿಕ್ಕೆ ಏನು ಬಟ್ಟೆ ಇಟ್ಟಿದ್ರಲ್ಲ, ಆ ಬಟ್ಟೆ ಇವರ ಮಾತಿನಿಂದ ಒಣಗಿಯಾಯಿತು. ದೊಡ್ಡವರ ಮಾತಿನಂತೆ ನಡೀತದೆ. ಋಷೀಣಾಂ ಪುನರಧ್ಯಾನಾಂ ವಾಚಂ ಅರ್ಥವೋಡು ಸಾವತಿ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಕೇಳಿದ್ರು ಸತ್ತವರನ್ನು ಬದುಕಿಸಿದ್ರು ಅಂತ ಕಥೆಯನ್ನು ಕೇಳಿದ್ರು. ಇದನ್ನು ಕೇಳಿದ ಯಾರೋ ಕುಹಕಿಗಳು ಪರೀಕ್ಷೆ ಮಾಡಬೇಕು ಅಂತ ಬದುಕಿದವನನ್ನು ಆದಿಯಲ್ಲಿ ಅಡ್ಡ ಮಲಗಿ ಸ್ವಾಮಿ ಸತ್ತಿದ್ದಾನೆ ಬದುಕಿಸಿ. ಅವನಂದರು ಸತ್ತಿದ್ದಾನ ಆಯಿತು ಅಂತಂದು ಮುಂದೋದ್ರು. ಅವನು ಹೇಳೇ ಇಲ್ಲ ಸತ್ಯ ಕೊಟ್ಟರು. ಹೀಗೆ ದೊಡ್ಡವರ ಪರೀಕ್ಷೆ ಮಾಡಿ ಹೋಗಬಾರದು. ಇಲ್ಲಿ ನೋಡ್ರಿ, ದೊಡ್ಡವರ ಮಕ್ಕಳೇ ಪರೀಕ್ಷೆ ಮಾಡಿ, ಕೃಷ್ಣನ ಮಕ್ಕಳೇ ಸಾಂಬನೆಗೆ ಹೆಣ್ಣಿನ ಗರ್ಭಿಣಿಯ ವೇಷ ಹಾಕಿ ಪರೀಕ್ಷೆ ಮಾಡಿದಾಗ ಅವರ ಮಾತಿನಂತೆ ಒಣಿಕೆಯಾಯಿತು. ಆ ಒಣಿಕೆ ಏನು ಹೇಳಿದ್ರು, ನಿಮ್ಮ ಯದುಕುಲವನ್ನು ನಾಶ ಮಾಡುವಂತಹದ್ದು. ಅವರಂದ್ರು ಈ ಒಣಿಕೆ ಇದ್ರೆ ನಮ್ಮ ಕುಲದ ನಾಶ, ಇದನ್ನು ನಾಶ ಮಾಡಿಬಿಟ್ರೆ ಹೇಗಿದೆ ನೋಡಿ. ಅತಿ ಬುದ್ಧಿವಂತಿಕೆ ದೇವರ ಸಂಕಲ್ಪವನ್ನು ಮೀರಿ ನಾವು ಹೋಗ್ತೀವಿ ಅಂತ ಏನಾಯ್ತು, ಅದನ್ನು ನಾಶ ಮಾಡಿ ಸಮುದ್ರದ ಹಾಕಿ ಮುಗಿತು ಅಂತ ತಿಳ್ಕೊಂಡ್ರು. ಬ್ರಾಹ್ಮಣರ ಮಾತುಗಳು ಆಗಲಿಲ್ಲ, ದೇವರ ಸಂಕಲ್ಪ ಹಾಕಿದ ಎಲ್ಲ ಆ ಮುಸಲದ ಚೂರ್ಣ ಎಲ್ಲ ಬಂದು ಕಪ್ಪು ನದಿಯ ತೀರದಲ್ಲಿ ಆ ಸಮುದ್ರ ತೀರದಲ್ಲಿ ಏರಕ ಏರಕ ದರ್ಭಿಯಾಗಿ ಬೆಳೆದಿತ್ತು. ಮುಂದೆ ಎಲ್ಲರನ್ನೂ ಪರಮಾತ್ಮ ಕರೆದುಕೊಂಡು ಪ್ರಭಾತಕ್ಕೆ ಹೋಗಿ ಅಲ್ಲಿ ಎಲ್ಲರಿಂದ ದಾನವನ್ನು ಮಾಡಿಸಿದ. ಎಲ್ಲ ಆದ ಮೇಲೆ ಅವರು ಬೇಕಾದಷ್ಟೆಲ್ಲ ಕುಡಿದು ತಿಂದು ಮಜಾ ಮಾಡಿ ಏನೋ ಕಾರಣಕ್ಕೆ ಸಣ್ಣ ಕಲಹ ಪ್ರಾರಂಭವಾಗಿ ಯುದ್ಧ ನಡೆದು ಎಲ್ಲ ಆಯುಧ ಮುಗಿದ ಮೇಲೆ ಆ ಸಮುದ್ರ ತೀರದಲ್ಲಿ ಬೆಳೆದ ಆ ಏರಕ ಎಂಬ ದರ್ಭೆಯನ್ನು ತೆಗೆದುಕೊಂಡು ಪರಸ್ಪರ ಹೊಡೆದಾಡಿ ಎಲ್ಲರೂ ಪ್ರಾರಂಭಿಸಿದರು. ದೇವರು ತನ್ನ ಸಂಕಲ್ಪವನ್ನು ಸತ್ಯ ಮಾಡಿದ. ಆಮೇಲೆ ತಾನು ಕೂಡ ಅದೇ ಒಂದು ಮುಸಲದ ಕೊನೆಯ ಒಂದು ಚೂರು ಹೊಡೆದಿತ್ತು. ಅದನ್ನೊಬ್ಬ ವ್ಯಾಧ ಜರ ಎಂಬುವನು ತನ್ನ ಬಾಣದ ತುದಿಗೆ ಸೇರಿಸಿದ್ದ. ಕೃಷ್ಣ ವೃಕ್ಷದ ಕೆಳಗೆ ಕುಳಿತದ್ದನ್ನು ನೋಡಿ ಯಾವುದೋ ಒಂದು ಪಕ್ಷಿ ಅಂತ ದೂರದಿಂದ ನೋಡಿ ಬಾಣವನ್ನು ಬಿಟ್ಟ. ಬಂದು ನೋಡ್ತಾನೆ ಸಾಕ್ಷಾತ್ ಭಗವಂತ, ತಪ್ಪಾಗಿರುವಂಥ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಬೇಡಿದ. ಭಗವಂತವನಿಗೆ ಅದೇ ಶರೀರದಿಂದ ಸ್ವರ್ಗಕ್ಕೆ ಕರೆಯಿಸಿದ. ಯಾರವರು ದೇವರ ಎದೆಗೆ ಕಾಲಿನಿಂದ ಒತ್ತು ಆ ಪಾಪದಿಂದ ವ್ಯಾಧನಾಗುತ್ತಿದ್ದರು. ಮತ್ತೆ ಇದನ್ನು ಕೂಡ ಪರಮಾತ್ಮನ ಪಾದಕ್ಕೆ ಬಾಣವನ್ನು ಬಿಟ್ಟು, ಆದರೆ ಅವರಿಗೆ ತುಂಬ ಆ ಮಾಡಿದ ತಪ್ಪಿನ ಅರಿವಾಗಿ ಅವರಿಗೆ ಮನಸ್ಸಿಗೆ ಪ್ರಾಯಶ್ಚಿತ್ತವಾದ ಕಾರಣ ಭಗವಂತ ಅದೇ ದೇಹದಿಂದ ಸ್ವರ್ಗಕ್ಕೆ ಕಳುಹಿಸಿ ಪರಮಾತ್ಮ ತಾನು ಹೋಗುವಾಗ ಒಂದು ದೇಹ ಭೂಲೋಕದಲ್ಲಿ ಬಿಟ್ಟ. ಗೋಪಾಲ ಮಂತ್ರವನ್ನು ಉದಯ ಮಾಡುವವರಿಗೆ ಫಲ ಕೊಡುವುದಕ್ಕೆ ಪರಮಾತ್ಮ ಒಂದು ರೂಪ ಭೂಲೋಕದಲ್ಲಿ, ಇನ್ನೊಂದು ರೂಪ ಸೂರ್ಯಮಂಡಲ, ಮತ್ತೊಂದು ಸ್ವರ್ಗ, ಇನ್ನೊಂದು ರುದ್ರದೇವರ ಕೈಲಾಸದಲ್ಲಿ, ಮತ್ತೊಂದು ರೂಪ ಬ್ರಹ್ಮದೇವರ ಸತ್ಯಲೋಕದಲ್ಲಿ, ಮತ್ತೊಂದು ರೂಪದಿಂದ ಪರಮಾತ್ಮ ತನ್ನ ಲೋಕವನ್ನು ಸೇರಿದ ಎನ್ನುವಂಥ ಕೃತನ ಕಥೆಯನ್ನೆಲ್ಲ ಹೇಳಿ ಮುಂದೆ ದ್ವಾದಶ ಸ್ಕಂದದಲ್ಲಿ ವೇದದ ವಿಭಾಗವನ್ನೆಲ್ಲ ಹೇಳಿ ನಂತರ ಭೂದೇವಿ ನಮ್ಮನ್ನೆಲ್ಲ ನೋಡಿ ಅಪಹಾಸವನ್ನು ಮಾಡ್ತಾರೆ. ನನಗಾಗಿ ಕಲಹವಾಗತ್ತೆ, ಮನೆಗಾಗಿ ಭೂಮಿಗಾಗಿ ಅಣ್ಣ ತಮ್ಮಂದರು ತಂದೆ ತಾಯಿಗಳು ಅಕ್ಕ ತಂಗಿಯರ ಜಗಳವಾಗತ್ತೆ ಅಂತೆಲ್ಲ ಹೇಳಿ ಆಮೇಲೆ ಕಲಿಯುಗದ ಧರ್ಮವೆಲ್ಲ ಹೇಳ್ತಾ ಕಲಿಯುಗದಲ್ಲಿ 20-30 ವರ್ಷವೇ ಬಹಳ ದೊಡ್ಡ ಆಯುಷ ಅಂತಾಗತ್ತೆ. ಆಮೇಲೆ ಎಲ್ಲಕ್ಕಿಂತಲೂ ಪ್ರಧಾನವಾದ ಗುಣ ಯಾವುದು, ದುಡ್ಡು. ಆಮೇಲೆ ದೊಡ್ಡ ಒಂದು ಆಚಾರ ಯಾವುದು, ಸ್ನಾನ ಮಾಡಿದ್ರೆ ಮುಗಿದು ಎಲ್ಲ ಮಡಿ ಬಂದ ಇದರಲ್ಲಿ. ಆಮೇಲೆ ಬ್ರಾಹ್ಮಣ ಅಂದರೆ ಯಾರು, ಜನಿವಾರ ಇದ್ದವರು ಬ್ರಾಹ್ಮಣ, ವೇದಾಧ್ಯಯನ ಶಿಕ್ಷಾ ಶಾಸ್ತ್ರಾಧ್ಯಯನ ಏನು ಬೇಕಾಗಿಲ್ಲ. ಈಗೆಲ್ಲ ಕಲಿಯುಗದಲ್ಲಿ ದಿನ ಧರ್ಮ ಕ್ರಾಸವಾಗ್ತಾ ಹೋದಾಗ ಕೊನೆಗೆ ಕಲಿಯುಗದ ಅಂತ ಬಂದಾಗ ಸದ್ಯೇನು ಬರುವುದಿಲ್ಲ ಬಿಡಿ, ಗಾಬರಿಯಾಗಬೇಡಿ, 4 ಕಿಲೋ ವರ್ಷ ಬಾಕಿ ಇದೆ. ಮತ್ತು ದೀರ್ಘಕಾಲ ಕಳೆದ ಮೇಲೆ ಪರಮಾತ್ಮ ಕಲಿಕೆಯಾಗಿ ಅವತಾರವನ್ನು ಮಾಡಿ ಕಲಿಯನ್ನು ನಿಗ್ರಹಿಸಿ ಪರಮಾತ್ಮ ತಾನು ಪುನಃ ಕೃತಯುಗವನ್ನು ಆರಂಭವನ್ನು ಮಾಡ್ತಾನೆ ಅನ್ನುವಂಥ ಎಲ್ಲ ಕಥೆಯನ್ನು ಹೇಳಿ ಇಷ್ಟು ತಿಳಿಸಿ ಶುಕಾಚಾರ್ಯರು ಹೊರಟು ಹೋದ ಮೇಲೆ ಪರೀಕ್ಷಿತರಾಗಿ ಸಾಯಂಕಾಲ ಸೂರ್ಯ ಮುಳುಗುವ ಹೊತ್ತು ಪ್ರಾಪ್ತವಾಯಿತು. ಆ ಸೂರ್ಯಾಸ್ತ ಸಮಯ ಪ್ರಾಪ್ತವಾದಂತಾನೆ ಬ್ರಾಹ್ಮಣನ ಮಾತು ಸತ್ಯವಾಗಲಿ ಅಂತ ಹೇಳಿ ಬ್ರಾಹ್ಮಣರು ಆ ಸಂದರ್ಭದಲ್ಲಿ ತಂದುಕೊಟ್ಟ ಹಣ್ಣು ಅದರಲ್ಲಿ ಒಂದನ್ನು ದೇವರ ಪ್ರಸಾದ ರೂಪವಾಗಿ, ಯದ್ಯಪಿ ಅವನು ಮರಣ ಪರ್ಯಂತ ಉಪವಾಸವನ್ನು ಸ್ವೀಕಾರ ಮಾಡಿ ಕುಳಿತಿದ್ದ, ಆದರೂ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ತಿನ್ನಬೇಕು ಅಂತ ಹೊರಟ. ಸ್ವೀಕಾರ ಮಾಡಿದಾಗ
ಕಟ್ಟೆಯಲ್ಲಿ ನಾಲ್ಕಾರು ಹಣ್ಣಿತ್ತು, ಯಾವುದೋ ಒಂದನ್ನು ತೆಗೆದುಕೊಂಡ, ಅದರಲ್ಲಿಯೇ ಹುಳ ರೂಪದಲ್ಲಿ ಇದ್ದ ತಕ್ಷಕ. ನನ್ನ ಮನೆ ಹೇಳಿದ್ದಲ್ಲ, ನಮಗೆ ದೇವರು ಬದುಕಿಸಬೇಕು ಅಂತಿದ್ರೆ ಬಟ್ಟಣೆ ಎಲ್ಲ ಬಸಿರುತ್ತದೆ, ಯಾವ ಬಸ್ ಆಕ್ಸಿಡೆಂಟ್ ಆಗುತ್ತೋ ಅದು ಬಿಟ್ಟು ಪರಮಾತ್ಮ ಬೇರೆ ಕೂಡಿಸ್ತಾನೆ, ಆಗಬೇಕಂದ್ರೆ ಪರಮಾತ್ಮ ಅಲ್ಲೇ ಕೂಡಿಸ್ತಾನೆ. ಹಂಗೆ ಇವನಿಗೆ ಮರಣ ಆಗ್ಬಿಟ್ಟು ತಕ್ಷಕನಿಂದ ಅದೇ ಹಣ್ಣನ್ನು ತೆಗೆದುಕೊಂಡ, ನೋಡಿದ, ಕ್ರಿಮಿ ಇತ್ತು, ಆನಂದ, ಇದು ಯಾಕೆ ನನ್ನ ಕಚ್ಚಬಾರ್ದು ದೊಡ್ಡದಾಗಿ ಅಂದ. ಅಂತ ಇರುವಾಗ ದೊಡ್ಡ ಸರ್ಪವಾಯಿತು, ನೋಡಿದವರೆಲ್ಲ ಹೆದರಿ ಓಡಿ ಹೋದರು, ಬಂದು ಅವನಿಗೆ ಕಚ್ಚಿತು. ಕಚ್ಚುವ ಮೊದಲೇ ಅವನು ಶುಕಾಚಾರ ಹೇಳಿದ ಲಯ ಚಿಂತನೆ ಮಾಡಿ ದೇಹ ಉತ್ಕ್ರಮಣವಾಗಿತ್ತು, ಎಲ್ಲರೂ ನೋಡುವಾಗ ದೇಹ ಕಚ್ಚಿದಾಗ ಭಸ್ಮವಾಯಿತು. ಮುಂದೆ ಈ ವಿಚಾರವನ್ನು ತಂದೆಯ ಮರಣ ವಾರ್ತೆಯನ್ನು ಕೇಳಿ ತಿಳಿದ ಅವನ ಮಗ ಜನಮೇಜಯ ಸರ್ಪಯಾಗವನ್ನು ಮಾಡಿದ. ತಕ್ಷಕನ ಸಂಹಾರವಾಗಬೇಕು ಅಂತ ದೇವರ ಸಂಕಲ್ಪ, ತಕ್ಷಕ ಸಾಯುವಂತೆ ಇಲ್ಲ ಅಮೃತವನ್ನು ಓದಿದ್ದಾನೆ. ಹೀಗಾಗಿ ಆಸ್ತಿಕರಿಂದ ಯಜ್ಞ ಸರ್ಪಯಾಗ ಅದಕ್ಕೆ ನಿಲ್ಲಿತು ಎಂಬುದ ಕಾಣ್ತೇವೆ. ಆಮೇಲೆ ಮುಂದೆ ಮಾರ್ಕಾಂಡೆಯ ಚರಿತ್ರೆಯನ್ನು ಹೇಳಿ ಆ ಮಾರ್ಕಾಂಡೆಯು ಭಗವಂತನನ್ನು ಮೆಚ್ಚಿಸಿ ವರ ಬೇಕು ಕೇಳು, ವರ ಕೇಳು ಅಂತಂದಾಗ ನಿನ್ನ ಪ್ರಳಯದ ಮಾಯೆಯನ್ನು ತೋರಿಸುವಂತಾಗ ಭಗವಂತ ತನ್ನ ಆ ಪ್ರಳಯದ ಮಾಯೆಯನ್ನು ಪುಟ್ಟ ಮಗುವಿನಿಂದ ಪರಮಾತ್ಮ ತೋರಿಸಿ ಅನುಗ್ರಹವನ್ನು ಮಾಡ್ತಾನೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಭಾಗವತವನ್ನು ಶುಕಾಚಾರ್ಯರು ಸೂತರು ಶವನಕಾರಿ ಮುನಿಗಳಿಗೆ ನಿರೂಪಣೆಯನ್ನು ಮಾಡಿ ಉಪಸಂಹಾರವನ್ನು ಮಾಡುವ ಕಾಲಕ್ಕೆ ಎಲ್ಲ ಪುರಾಣಗಳಲ್ಲಿ ಇದು ಭಾಗವತ ಶ್ರೇಷ್ಠ. ನಿಮ್ನಗಾನಾಂ ಯಥಾ ಗಂಗಾ, ನದಿಗಳಲ್ಲಿ ಹೇಗೆ ಗಂಗೆ ಶ್ರೇಷ್ಠ, ಕ್ಷೇತ್ರಗಳಲ್ಲಿ ಕಾಶಿ ಕ್ಷೇತ್ರ, ಹಾಗೆ ಪುರಾಣಾನಾಂ ಇದಂ ತಥಾ, ಪುರಾಣಗಳಲ್ಲಿ ಭಾಗವತ ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಪುರಾಣವಾಗಿದೆ. ಈ ಭಾಗವತ ಪುರಾಣ ಇದು ಏನು ಮಾಡಿತು ಅಂತಂದರೆ, ಸಂಸಾರ ಸರ್ಪದಿಂದ ಕಚ್ಚಲ್ಪಟ್ಟ ತಕ್ಷಕನನ್ನು ಮೋಚನೆ ಮಾಡಿತು. ಸಂಸಾರ ಸರ್ಪದಷ್ಟಂ ಯೋ ವಿಷ್ಣು ರಾತಂ ಅಮೂಚದ, ಸಂಸಾರವೆಂಬ ಸರ್ಪದಿಂದ ಕಚ್ಚಲ್ಪಟ್ಟ ಪರೀಕ್ಷಿತ ರಾಜ ಅವನನ್ನು ಮೋಚನೆ ಮಾಡಿತು. ನಮಗೆ ಸಂಸಾರ ಇಲ್ಲವೇ, ನಾವೆಲ್ಲ ಪರೀಕ್ಷಿತರೆ. ಹೀಗಾಗಿ ನಾವು ಈ ಸಂಸಾರ ಸರ್ಪದಿಂದ ನಮಗೂ ಬಂಧನ ಇದೆ, ಅದರಿಂದ ಬಿಡುಗಡೆಯಾಗಿದ್ದರೆ ಭಾಗವತ ನಿರಂತರವಾಗಿ ಶ್ರವಣವನ್ನು ಮಾಡ್ತಾ ಇರಬೇಕು. ಅಂತಹ ಒಂದು ಭಾಗವತ ಪುರಾಣ ಎಂಬುದಾಗಿ ಹೇಳಿ ಇಂತಹ ಭಾಗವತವನ್ನು ಉಪಸಂಹಾರವನ್ನು ಮಾಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಪುರುಷ ದೇವೇಶ ನಾಥಸ್ತಂನೋ ಯಥಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನ ತಂ ನಮಾಮಿ ಹರಿ ಪರಂ. ಯಾವ ಭಗವಂತನ ನಾವು ಮಾಡುವಂತಹ ಒಂದು ನಮಸ್ಕಾರ, ಅವನ ನಾಮ ಸಂಕೀರ್ತನೆ, ಇದೆಲ್ಲವೂ ಕೂಡ ನಮ್ಮ ಎಲ್ಲ ದುಃಖವನ್ನು ಪಾಪವನ್ನು ದೂರ ಮಾಡಿ ಉತ್ತಮವಾದ ಗತಿಯನ್ನು ಕೊಡ್ತಕ್ಕಂಥದ್ದು ಭಗವಂತನ ನಾಮ ಅಂತ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡಿ ಎಂಬುದಾಗಿ ಹೇಳಿ ಪ್ರಾರ್ಥನೆಯಿಂದ ಈ ಒಂದು ಸ್ಕಂದವನ್ನು ಉಪಸಂಹಾರವನ್ನು ಮಾಡುತ್ತೇವೆ. ಭಾಗವತೆ ಮಹಾಪುರಾಣೆ ವಯಾಸಖ್ಯ ಮಠಸಾಧ್ಯ ಪರಮಾಂಶ ಮಂಗಿತಾಯ ತಂದೆ ಭಾಗವಿಸೋದ್ಯ ಶ್ರೀಕೃಷ್ಣಾತ್ಮಸ್ತು. ಶ್ರೀಮದ್ ಭಾಗವತ ಇದು ನಾನು ಪ್ರಾರಂಭದಲ್ಲಿ ಇವತ್ತ ಹೇಳಿದ ಹಾಗೆ ಇದು ಕೇವಲ ಪುರಾಣವಲ್ಲ, ಇದು ಪುರಾಣ ರಾಯ ದೊಡ್ಡದಾದ ಶಾಸ್ತ್ರ. ಇದು ಭಾಗವತ ದೊಡ್ಡದಾದ ಶಾಸ್ತ್ರ. ಇಂತಹ ಭಾಗವತ ಶಾಸ್ತ್ರವನ್ನು ನಾವು ಕೇಳಬೇಕು ಅಂತಂದರೆ ಕೇಳುವವರಿಗಿಂತ ಕೇಳುವವರ ಪರೀಕ್ಷೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳಿದಾಗೆ ಅಂತಹ ಒಂದು ಭಾಗವತದ ಪ್ರವಚನ ವ್ಯಾಖ್ಯಾನ ಮಾಡುವುದು ತುಂಬ ಕಷ್ಟಕರವಾದ ಕೆಲಸ. ಅಂತಹ ಒಂದು ಭಾಗವತದಲ್ಲಿಯ ಕೆಲವು ಮಾತುಗಳನ್ನು ಈ 7 ದಿನಗಳಲ್ಲಿ ಯಥಾಮತಿಯಾಗಿ ಹೇಳುವಂತಹ ಪ್ರಯತ್ನವನ್ನು ಪಟ್ಟಿದ್ದೇನೆ. ಪ್ರಾಯ ನನಗನ್ನಿಸ್ತದೆ ಈ ಭಾಗವತದಲ್ಲಿ ಕೇಳೋದಕ್ಕಿಂತ ಬಿಟ್ಟಿದ್ದೆ ಬಹಳ. ಕಾರಣ ಇಷ್ಟೇ, ಅನೇಕ ವಿಸ್ತಾರವಾದ ಕಥೆಗಳು, ಸಮಯದ ಒಂದು ನಿರ್ಬಂಧ, ಹೀಗಾಗಿ ಯಥಾಮತಿಯಾಗಿ ಎಷ್ಟು ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಅಷ್ಟನ್ನು ಈ ಒಂದು ಗುರುಗಳ ಭಗವಂತನ ಸನ್ನಿಧಿಯಲ್ಲಿ ನಿರೂಪಣೆ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿದ್ದೇನೆ. ಬೇಕಾದಷ್ಟು ಇದರಲ್ಲಿ ದೋಷಗಳಿವೆ, ಅದೆಲ್ಲವೂ ನನಗೆ ಎಂಬುದಾಗಿ ಹೇಳ್ತಾ, ಏನಾದರೂ ಒಳ್ಳೆಯ ಮಾತುಗಳು ಗುಣಗಳಿದ್ದರೆ ಅದು ನನಗೆ ವಿದ್ಯೆಯನ್ನು ಕೊಟ್ಟು 4 ಜನರ ಮುಂದೆ ಮಾತಾಡುವಂತಹ ಎದುರಿಕೆಯನ್ನು ಕೊಟ್ಟಿರ್ತಕ್ಕಂತಹ ನನ್ನ ಗುರುಗಳು ಮುಂಬಯಿಯ ಸತ್ಯಜ್ಞಾನ ವಿದ್ಯಾಪೀಠದ ಕುಲಪತಿಗಳಾದ ಮಾಮೂಲಿ ಆಚಾರ್ಯರು, ಅವರ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಅನುಗ್ರಹ ಆಶೀರ್ವಾದದಿಂದಲೇ ಈ ಎಲ್ಲ ನನ್ನ ನಾಲ್ಕು ಮಾತು ಹೇಳುವಂಥ ಒಂದು ಯೋಗ್ಯತೆ ಬಂತು ಎಂಬುದಾಗಿ ಹೇಳಿ ಅವರಿಗೆ ನಾನು ಅನಂತ ಪ್ರಣಾಮಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮೆಲ್ಲರ ಕುಲಗುರುಗಳಾದ
ಪ್ರತಸ್ಮರಣೀಯರಾದ ಸತ್ಯಾತ್ಮ ತೀರ್ಥ ಶಿವಪಾದಂಗಳವರ ಒಂದು ಆದೇಶ ಅನುಗ್ರಹ, ಅದರಂತೆ ನಡೆಯುವಂತಹ ಈ ಒಂದು ಸುದೀರ್ಘವಾದ ಭಾಗವತದ ಜ್ಞಾನ ಸತ್ರದ ಬೇರೆ ಬೇರೆ ವಿದ್ವಾಂಸದಲ್ಲಿರ್ತಕ್ಕಂಥ ಒಂದು ಭಾಗವತ ಸತ್ರದ ಈ ಒಂದು ಮಾಲಿಕೆಯಲ್ಲಿ 11ನೆಯ ಈ ಭಾಗವತದ ಸಪ್ತಾಹದ ಹೇಳುವಂತಹ ಒಂದು ಅವಕಾಶ ನನಗೆ ಇಲ್ಲಿಯ ಪಟ್ಟಾಧಿಕಾರಿಗಳು, ಇಲ್ಲಿಯ ಪದಾಧಿಕಾರಿಗಳು ತಿಳಿಸಿಕೊಟ್ಟು ಹೇಳಿದ್ದಾರೆ. ಆ ರೀತಿಯಾಗಿ ಪ್ರಧಾನಮಂತ್ರಿಯಾಗಿ ಹೇಳಿದ್ದೇನೆ. ಬಹಳ ದಿನಗಳಿಂದ ಇಲ್ಲಿ ಬಂದು ಭಾಗವತ ಹೇಳಿ ಅಂತ ನಮ್ಮ ಬದರಿ ಆಚಾರ್ಯರು ಪ್ರಾಯ ಹೋದ ವರ್ಷ ನಾನು ಟೀಕಾಗಾರರ ಕುಂಚಿಗೆ ಬಂದಾಗಲೇ ಅವರು ಹೇಳಿದ್ದರು. ಅದು ಈಗ ಸಮಯ ಭಗವಂತ ಒದಗಿಸಿದ. ಆ ರೀತಿಯಾಗಿ ಇಲ್ಲಿಗೆ ಬಂದು ಈ 4-7 ದಿನಗಳಲ್ಲಿ ಗುರುಗಳ ವಾಯುದೇವರ ಭಗವಂತ ಕೃಷ್ಣನ ಸಂಖ್ಯೆಯಲ್ಲಿ ಪ್ರಧಾನಮಂತ್ರಿಯಾಗಿ ಭಾಗವತವನ್ನು ಹೇಳಿದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ನಿಂತು ಪ್ರೇರಕರಾಗಿ ಅನುಗ್ರಹವನ್ನು ಮಾಡತಕ್ಕಂತಹ ಆ ಮಹಾಗುರುಗಳು ನಮ್ಮೆಲ್ಲರ ಸ್ವರೂಪೋದ್ಧಾರಕರಾದ ಪ್ರತಸ್ಮರಣೀಯರಾದ ಸತ್ಯಾತ್ಮತೀರ್ಥರನ್ನು ಮತ್ತೊಮ್ಮೆ ಅವರನ್ನು ಸ್ಮರಿಸುತ್ತಾ ಅವರ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅನುಗ್ರಹ ಆಗಿರುವಾಗ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂಬುದಾಗಿ ಹೇಳಿ ಪ್ರಾರ್ಥಿಸುತ್ತಾ ಈ ಎಲ್ಲ ಕಾರ್ಯಕ್ಕೆ ವಿಶೇಷವಾಗಿ ಅನೇಕ ಮಾಸದ ಕಾರ್ಯಕ್ರಮ ಇವತ್ತಿನ ಹಾಗೂ ನಾಳೆ ಇರತಕ್ಕಂಥ ಗುರುಗಳ 3 ದಿನದ ತೀರ್ಥದ ಆರಾಧನೆ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮವನ್ನು ತುಂಬ ವೈಭವದಿಂದ ನಮ್ಮ ಬದರಿ ಆಚಾರ್ಯರು ಹಾಗೂ ಅವರ ಅನುಜರಾದ ರಾಮಾಚಾರ್ಯರು ಎಲ್ಲರ ತಮ್ಮ ಸಹಕಾರದಿಂದ ವಿಶೇಷವಾಗಿ ಅವರೆಲ್ಲರ ಪರಿವಾರದವರ ಸಹಕಾರ, ಸಂಸತ್ತರ ಸಹಕಾರ ಇದರಿಂದ ತುಂಬ ವೈಭವದಿಂದ ನೆರವೇರಿದೆ. ಇದರಿಂದ ಭಗವಂತ ಪ್ರೀತನಾಗಿ ಅವರೆಲ್ಲ ಕುಟುಂಬದವರಿಗೆ, ಪರಿವಾರದವರಿಗೆ, ನಮ್ಮೆಲ್ಲರಿಗೂ ಭಗವಂತ ವಿಶೇಷವಾಗಿ ಜ್ಞಾನ ಭಕ್ತಿ ಇಲಾಖೆಯವರು ಕೊಡುಗೆಯುವುದಾಗಿ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಈ ಭಾಗವತದ ಪಾಕುಸುಮವನ್ನು ಅಸ್ಮತ್ ಗುರುವಂತರ್ಗತ, ಸಮಸ್ತ ಗುರುವಂತರ್ಗತ, ಸಮಸ್ತ ದೇವತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಿಗಳಂತಹ ಅಂಬರಿ ಮತ್ತು ವಿದ್ಯಾವ್ಯಾಸ ಸುಕುಮಿ ಸತ್ಯಭಾಮ ಶ್ರೀಕೃಷ್ಣ ಕುಲಸ್ವಾಮಿ ಶ್ರೀ ವೆಂಕಟೇಶ ಪದವಿನಾಗಿರ್ತಕ್ಕಂಥ ದೀಪಮೂರ್ತಿಯಲ್ಲಿ ಸಮರ್ಪಣೆಯನ್ನು ಮಾಡಿ ನಾವು ಮಾತನ್ನು ಶ್ರೀಕೃಷ್ಣಾರ್ಪಣಸ್ತು ನಾಮ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಪಲ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದ ಪುನಃ ಪುನಃ ಕರ್ಮಣ ಸೋರಾವೇವಂ ವಿಷ್ಣು ಸೃಷ್ಟಿ ಕರ್ಸದಾ ಅನೇನ ಭಾವಿಯ ಪುನಃ